ಸಭಾಧ್ಯಕ್ಷರೇ ಎಲ್ರಿಗೂ ಶರಣ ಶರಣಾರ್ಥಿಗಳನ್ನು ಸಲ್ಲಿಸಿ ಉಸಿರು ನಿಲ್ಲುವ ಮುನ್ನ ಹೆಸರು ನಿಲ್ಲುವ ಎಂಬ ಕವಿವಾಣಿಯಂತೆ ದಿನಾಂಕ 13/2/21 ರಲ್ಲಿ ಎಲ್ಲ ಕೃಷಿ ಯಂತ್ರೋಪಕರಣಗಳ ದರಪಟ್ಟಿ ಎಂಆರ್ಪಿ ಕಂಪನಿಗಳ ಸ್ವಂತ ವೆಬ್ಸೈಟ್ನಲ್ಲಿ ಮತ್ತು ಸರ್ಕಾರ ವೆಬ್ಸೈಟ್ನಲ್ಲಿ ಪ್ರಕಟಿಸುವಂತೆ ಪ್ರಸ್ತಾಪಿಸಿದೆ. ಇದರ ಅನುಗುಣವಾಗಿ ಭಾರತ ಸರ್ಕಾರ ಸುತ್ತೋಲೆ ಸಂಖ್ಯೆ 13/24/20 ರಲ್ಲಿ ದಿನಾಂಕ 11/5/21 ಸುತ್ತೋಲೆ ಸಂಖ್ಯೆ 13/2 ದಿನಾಂಕ 16/2/22 ರಂದು ಆದೇಶ ಹೊರಡಿಸಿದ್ದು, ಈ ಆದೇಶವು ಕೇವಲ ಸರ್ಕಾರಿ ಅನುದಾನಕ್ಕೆ ರಿಯಾಯಿತಿ ಒಳಪಡುವ ಕೃಷಿ ಯಂತ್ರೋಪಕರಣಗಳ ಪಟ್ಟಿಯನ್ನು ಪ್ರಕಟಿಸಲು ಆದೇಶಿಸಿರುವುದು ಸಂಗತಿ. ಕೃಷಿ ಯಂತ್ರೋಪಕರಣ ಮೇಲಿನ ಎಂಆರ್ಪಿಗೂ ಮತ್ತು ರೈತರ ಸಬ್ಸಿಡಿಗೂ ಯಾವುದೇ ಸಂಬಂಧವಿರುವುದಿಲ್ಲ. ಎಲ್ಲ ಉತ್ಪನ್ನಗಳ ಮೇಲೆ ಎಂಆರ್ಪಿಯನ್ನು ಪ್ರಕಟಿಸುವುದು ಕಂಪನಿಯ ಮೂಲಭೂತ ಕರ್ತವ್ಯವಾಗಿದೆ. ಅದು ಸಬ್ಸಿಡಿ ವರ್ಗಕ್ಕೆ ಸೇರುವುದಾಗಲಿ ಅಥವಾ ಸಾಮಾನ್ಯ ವರ್ಗಕ್ಕೆ ಸೇರುವುದಾಗಲಿ ಸಬ್ಸಿಡಿಯ ಕೇವಲ ಕೃಷಿ ಯಂತ್ರೋಪಕರಣಗಳಿಗೆ ಸಂಬಂಧಿಸಿರುತ್ತದೆ. ಹಾಗಾದರೆ ಇತರೆ ಕೃಷಿ ಯಂತ್ರೋಪಕರಣಗಳ ಎಂಆರ್ಪಿಯನ್ನು ಪ್ರಕಟಿಸದಿರುವುದು ವಿಷಾದನೀಯ ಸಂಗತಿ. ಸರ್ಕಾರ ಕೃಷಿ ಯಂತ್ರೋಪಕರಣಗಳ ಎಂಆರ್ಪಿಯನ್ನು ಸಮಸ್ಯೆ ಕೃಷಿ ಯಂತ್ರೋಪಕರಣಗಳ ಸಬ್ಸಿಡಿ ವಿಷಯದೊಂದಿಗೆ ಆದೇಶ ಹೊರಡಿಸಿದ್ದು ಇದನ್ನು ತಿದ್ದುಪಡಿಸುವ ಅಗತ್ಯವಿದೆ. ಸಭಾಧ್ಯಕ್ಷರೇ, ರೈತರ ಇಚ್ಛೆಯಂತೆ ಎಲ್ಲ ಕೃಷಿ ಯಂತ್ರೋಪಕರಣ ಟ್ರ್ಯಾಕ್ಟರ್ ಮತ್ತು ಬೆಲೆ ದರ ಚೀಟಿ ಪ್ರೈಸ್ ಟ್ಯಾಗ್ ಮತ್ತು ಬೆಲೆಯನ್ನು ಕೃಷಿ ಯಂತ್ರೋಪಕರಣಗಳ ಮೇಲೆ ಮುದ್ರಿತವಾಗಿ ಬರಬೇಕು. ಇದರಿಂದ ರೈತರಿಗೆ ಅನುಕೂಲ, ಸುಲಭವಾಗಿ ಕೃಷಿ ಯಂತ್ರೋಪಕರಣಗಳನ್ನು ಖರೀದಿಸಲು ಅನುಕೂಲವಾಗುತ್ತದೆ. ಎಲ್ಲಾ ಕಾರ್ ಕಂಪನಿಗಳು ತಮ್ಮ ವೆಬ್ಸೈಟ್ನಲ್ಲಿ ಎಂಆರ್ಪಿ ಪ್ರದರ್ಶಿಸುತ್ತಿದ್ದು ಅದೇ ಮಾನದಂಡವನ್ನು ಎಲ್ಲಾ ಕೃಷಿ ಯಂತ್ರೋಪಕರಣಗಳ ಕಂಪನಿಗೂ ಅನುಸರಿಸಬೇಕು. ಸಭಾಧ್ಯಕ್ಷರೇ, ಕೃಷಿ ಯಂತ್ರೋಪಕರಣಗಳೆಂದರೆ ಪ್ರಮುಖವಾಗಿ ಟ್ರ್ಯಾಕ್ಟರ್, ಪವರ್ ಟಿಲ್ಲರ್, ಭತ್ತ ಕಟಾವು ಮತ್ತು ನಾಟಿವೇಟರ್, ಕಬ್ಬು ಕಟಾವು ಯಂತ್ರ ಮುಂತಾದವು. ಈ ಎಲ್ಲಾ ಕೃಷಿ ಯಂತ್ರೋಪಕರಣ ಕಂಪನಿಯು ರಾಜ್ಯದ ಮುಖ್ಯಸ್ಥರ ಮೂಲಕ ಡೀಲರ್ಗಳಿಗೆ ನಕಲಿ ಎಂಆರ್ಪಿ ನೀಡುವ ರಾಷ್ಟ್ರವನ್ನು ದಾರಿ ತಪ್ಪಿಸುತ್ತದೆ. ಎಂಆರ್ಪಿಗಳ ಪಟ್ಟಿಯು ಕಂಪನಿಯ ಹಿರಿಯ ಮುಖ್ಯಸ್ಥರ ಮಾರಾಟ ಮತ್ತು ಗ್ರಾಹಕರ ಆರೈಕೆಗೆ ಡೀಲರ್ಗಳಿಗೆ ನೇರವಾಗಿ ಬರಬೇಕು ಮತ್ತು ಅದನ್ನು ರೈತರಿಗೆ ಕಾಣುವಂತೆ ಶೋರೂಮ್ಗಳಲ್ಲಿ ಪ್ರದರ್ಶಿಸಬೇಕು. ಕಂಪನಿಯು ರಾಜ್ಯದ ಮುಖ್ಯಸ್ಥರ ಬೆಲೆ ಪಟ್ಟಿ ಅಸಾಮಾನ್ಯವಾಗಿ